ಸನ್ಮಾನ್ಯ ಸಭಾಧ್ಯಕ್ಷರೇ, ಅವಕಾಶ ಮಾಡಿಕೊಟ್ಟಂತಕ್ಕೆ ತಮಗೆ ಧನ್ಯವಾದ. ರಾಜ್ಯಪಾಲ ಭಾಷಣ ಮಾತಾಡಿದ್ರಿ, ಈಗ ಬೇಗ ಈಗ 5 ಗ್ಯಾರಂಟಿಗಳನ್ನ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ, ವೈಸರರು ಆಳಿದಂತಹ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ದೀನ ದಲಿತರ ಸಂಖ್ಯೆ ಹೆಚ್ಚು, ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚು, ಹಿಂದುಳಿದಂಥವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಮತ್ತೆ ಇದನ್ನ ತಮಗೆ ಕಳಿಸ್ಕೊಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಆಯ್ತು. ಪ್ರತಿಯೊಬ್ಬರ ಮನೆಗೂ ಸಹ ಅಡ್ರೆಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಮತದಾರರು ಮತ್ತೆ ಮನೆಯವರು ಬಂದು ಕೇಳ್ತಕ್ಕಂಥದ್ದಾಗ್ತಾ ಇದೆ. ಹಾಗಾಗಿ 14ನೇ ಬಜೆಟ್ನ ಮಂಡನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಕೊಟ್ಟಿರ್ತಕ್ಕಂಥದ್ದನ್ನ ಪ್ರತಿ ಮನೆಗೆ ತಲುಪಿಸ್ತಕ್ಕಂಥದ್ದಾಗಬೇಕು. ಅತಿ ಹೆಚ್ಚು ಹಿಂದುಳಿತಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಈಗಾಗಲೇ ಈ ಕಾಪಿಯನ್ನು ತಮಗೆ ಕಳಿಸ್ಕೊಡ್ತೀನಿ ಅಧ್ಯಕ್ಷೆ. ದಯವಿಟ್ಟು ಬಾಪ ಅಧ್ಯಕ್ಷರಿಗೆ, ಸನ್ಮಾನ್ಯ ಅಧ್ಯಕ್ಷರಿಗೆ. ಅಧ್ಯಕ್ಷರೇ, ಇವತ್ತು ವಸತಿ ಯೋಜನೆ, ಸನ್ಮಾನ್ಯ ನಮ್ಮ ಮಂತ್ರಿಗಳಿಲ್ಲಿದ್ದಾರೆ, ಇವತ್ತು ವಸತಿ ಯೋಜನೆಯಲ್ಲಿ 120,000 160,000 ಅನುದಾನವನ್ನು ಕೊಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ 1-2 ಲೋಡ್ಗಳನ್ನ ಕಲ್ಲು ತರೋದ್ರಲ್ಲಿ, ಅವರು ಫೌಂಡೇಶನ್ ಹಾಕೋದ್ರಲ್ಲಿ ಅದು ಆಗ್ತಾ ಇದೆ. ದಯವಿಟ್ಟು ಸನ್ಮಾನ್ಯ ಮಂತ್ರಿಗಳಲ್ಲಿ ಮತ್ತು ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ, ಅದನ್ನು ಗ್ರಾಮೀಣ ಪ್ರದೇಶಕ್ಕೆ 1,000,000 ಸಹ ಹೆಚ್ಚಿಸಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 2 ನದಿಗಳು, 1 ಹೆಗ್ಚಿ, 1 ವಾಟೆವಳಿ ಅಂತಕ್ಕಂಥದ್ದು ನದಿ ಆಗ್ತಾ ಇದೆ. ಆ ಭಾಗದಲ್ಲಿ ಇವತ್ತು ಅರಣ್ಯದ ಒಂದು ಅರಣ್ಯ ಇಲಾಖೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು 520 ಕಿಲೋಮೀಟ್ರ್ ಬ್ಯಾರಿಕೇಡ್ ಮಾಡಬೇಕು ಅಂತಕ್ಕಂಥದ್ದಿದೆ. ಅದರಲ್ಲಿ 312 ಕಿಲೋಮೀಟ್ರ್, ಇನ್ನು 208 ಕಿಲೋಮೀಟ್ರು ಇದಿದೆ. ಅದಕ್ಕೆ ಕೇವಲ 1,20,00,000 ಅನುದಾನವನ್ನು ಇಟ್ಟಿದ್ದಾರೆ. ಇವತ್ತು ಆ ಭಾಗದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಹಿಂದೆ ಕಾಫಿ ಬೆಳೆಗಾರರು ಅಂದರೆ ಒಂದು IAS KS ಕೇಡ್ರಲ್ಲಿ ಜೀವನ ಮಾಡ್ತಾಯಿದ್ರು. ಇವತ್ತೇನಾಗಿದೆ ಅಂದರೆ ಕಾಫಿ ಬೆಳೆಗಾರರಿಗೆ ಸಕಾಲಕ್ಕೆ ಮಳೆ ಆಗ್ದಲೇ ಇವತ್ತು ವಿಶೇಷವಾಗಿ ಹಾನಿ ಹಾವಳಿಯಿಂದ ಇವತ್ತು ಅವರು ತತ್ತರಿಸಿ ಹೋಗಿದ್ದಾರೆ. ಅದ್ರ ಜೊತೆಯಲ್ಲಿ ಅವರು ಸ್ವಂತ ಬಂಗ್ಲೆಗಳನ್ನ ಮಾಡ್ಕೊಂಡಿದ್ರು. ಆ ಭಾಗದಲ್ಲಿ ಸ್ವಂತ ಬಂಗ್ಲೆಗಳನ್ನ ಬಿಟ್ಟು ಕೊಟ್ಕೆನಲ್ಲಿ ಅವರು ವಾಸ ಮಾಡಿ ಒಂದು ಹೋಮ್ ಸ್ಟೇನ ನಡೆಸ್ತಾ ಇದ್ರು. ಇವತ್ತು ಆ ಹೋಮ್ ಸ್ಟೇನಲ್ಲೂ ಏನಾಗ್ತಾ ಇದೆ ಅಂದರೆ ಇವತ್ತು ಆನೆ ಹಾವಳಿಯಿಂದ ಯಾವ ಸಂದರ್ಭದಲ್ಲೂ ಬೇಕಾದರೂ ಸಹ ತೋಟಗಳನ್ನ ನುಗ್ಗಿ ಆನೆ ಹಾವಳಿ ಆಗ್ತಾ ಇದೆ. ಆ ಹೋಮ್ ಸ್ಟೇಗಳು ಸಹ ಖಾಲಿ ಹೊಡಿತಾ ಇದೆ. ಹಾಗಾಗಿ ಕಾಫಿ ಬೆಳೆಗಾರರು ಅತಿ ಹೆಚ್ಚು ಇವತ್ತು ಸಮಸ್ಯೆನಲ್ಲಿ ತೊಡಗಿದ್ದಾರೆ. ಹಾಗಾಗಿ ದಯವಿಟ್ಟು ಇವತ್ತು ಏನು 120 ಕೋಟಿಯನ್ನು ಅದಕ್ಕೆ ಅನುದಾನ ಇದೆ, ಬಡ್ಜೆಟ್ಟಲ್ಲಿ ತಾವು ಪರಿವರ್ಶೆ ಮಾಡಿ 500 ಕೋಟಿಗಳನ್ನ ಇಟ್ಟು ಆ ಭಾಗದ ಆನೆ ಹಾವಳಿಯನ್ನು ತಪ್ಪಿಸ್ತಕ್ಕಂಥದ್ದು, ಜನ ನೆಮ್ಮದಿಯಿಂದ ನೆಟ್ಟುಸಿರಿಂದ ಜೀವನ ಮಾಡ್ತಕ್ಕಂಥಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ತಮ್ಮ ಮೂಲಕ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ದಯವಿಟ್ಟು ಇವತ್ತು ಏನು ನೀರಾವರಿ ಯೋಜನೆ, ಆ ಭಾಗದಲ್ಲಿ ಒಂದು ನೀರಾವರಿ ಯೋಜನೆ ಪ್ರಸ್ತಾಪ ಬಂದಿದೆ, ಹೆಬ್ಬಾಳ ಏತ ನೀರಾವರಿ ಯೋಜನೆ, ಅದಕ್ಕೂ ದಯವಿಟ್ಟು ಯಾವುದೇ ಬಜೆಟ್ಟಲ್ಲಿ ಅನುದಾನ ಇಲ್ಲ, ಅದನ್ನು ಸಹ ಕಲ್ಪಿಸ್ಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಈಗಾಗಲೇ ಸುರೇಶ್ ನೆಕ್ಸ್ಟ್ ಮಾತಾಡಿ. ನಿಮಗೆ ಸಮಯನ ನಾನು ತಗೊಳಲ್ಲ. ಇವತ್ತು ಹೆಗ್ಚಿ ನೀರಾವರಿ ಮತ್ತು ಹಾಸನ ಜಿಲ್ಲೆ ಗಡಿ ಭಾಗ ಮತ್ತು ಚಿಕ್ಕಮಗಳೂರು ಗಡಿ ಭಾಗದಲ್ಲಿದೆ. ಅಲ್ಲಿ ಒಂದು ಉತ್ತಮವಾದಂಥ KRS ಮಾದರಿಯಲ್ಲಿ ಉದ್ಯಾವನ ಆಗಬೇಕು. ಅದಕ್ಕೆ ದಯವಿಟ್ಟು ತಾವು ಬೃಹತ್ ನೀರಾವರಿ ಸಚಿವರಿಗೆ ಗಮನಕ್ಕೆ ತಂದು ಇದಕ್ಕೆ 3.5 ಕೋಟಿ ಅನುದಾನವನ್ನು ಇದಾಗಿದೆ, 40 ಎಕರೆನಲ್ಲಿ ಇದಾಗಿದೆ. ಅದು ಪ್ರವಾಸೋದ್ಯಮ ತಾಣವಾಗುತ್ತೆ. ಚಿಕ್ಕಮಗಳೂರು ತಾರೆಯರ ತವರೂರು, ಅದಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತಾ ಸನ್ಮಾನ್ಯ ಸಭಾಧ್ಯಕ್ಷರೇ, 94C ಎರಡೇ ಪ್ರಶ್ನೆ ಇದೆ ಅಂತಕ್ಕಂಥದ್ದನ್ನ, ಆದರೂ ಸಹ ಕ್ಷೇತ್ರದ ಸಮಸ್ಯೆ ಬಗ್ಗೆ ತಮಗೆ ಇದನ್ನು 94C ಅಂತಕ್ಕಂಥದ್ದು 2015-16 ಆಗಿರ್ತಕ್ಕಂಥದ್ದು, ಒಟ್ಟು ಅರ್ಜಿಗಳು 1,055 ಅರ್ಜಿಗಳಿಗೆ. ಹಾಗಾಗಿ ಒಂದು ನಿಮಿಷ ದಯವಿಟ್ಟು ಇನ್ನು ಉಳಿದ ಹೇಳ್ತಾ, ಇವತ್ತು ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಹೆಬ್ಬಾಗಿಲು ಕನ್ನಡದ, ಇದು ಕನ್ನಡ ಸಾಹಿತ್ಯ ಕ್ಷೇತ್ರದ ಹೆಬ್ಬಾಗಿಲು ಅಂತಕ್ಕಂಥ ಹಲಿಮಿಡಿ ಅಂತಕ್ಕಂಥ ಸಮಸ್ಯೆ ಆಗ್ತದೆ. ಹೆಚ್ಚಿನ ಅನುದಾನ ಕೊಡಬೇಕು, ಈ ಇದನ್ನ ಪ್ರವಾಸೋದ್ಯಮದ ಒಂದು ಇನ್ನು ಹೆಚ್ಚು ಇದೆ, ಅದನ್ನ ವೈಯಕ್ತಿಕವಾಗಿ ತಮಗೆ ತಿಳಿಸೋದ್ರ ಮುಖಾಂತರ ನನಗೆ ಅವಕಾಶ ಮಾಡಿದ್ದಕ್ಕೆ. ಕ್ಷೇತ್ರದ ಸಮಸ್ಯೆ ಕೇವಲ 4-5 ಹೇಳಿದಿನಿ, ಇನ್ನು 100 ಅವಕಾಶ ತಮಗೆ ಅಭಿನಂದನೆ ಸಸಿ. ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.